ಹಾಲಟ್ಟಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿದ ಸಂಪಾದನಾ ಸ್ವಾಮೀಜಿ. ನಗರದ ಪ್ರತಿಯೊಬ್ಬರೂ ಶುದ್ಧ ಕುಡಿಯುವ ನೀರು ಸೇವಿಸುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂಬುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಶಯವಾಗಿದೆ. ಹೀಗಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನರು ಶುದ್ಧ ಕುಡಿಯುವ ನೀರು ಸೇವಿಸಬೇಕು ಎಂದು ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಹೇಳಿದರು. ನಗರದ ಹಾಲಟ್ಟಿಯಲ್ಲಿ ಪುರಸಭೆ ಕಾರ್ಯಾಲಯದ 15ನೇ ಹಣಕಾಸಿನ ಅಡಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿ ಮಾತನಾಡಿದರು. ಮನುಷ್ಯ ತನ್ನ ಆರೋಗ್ಯ ಕಾಪಾಡಿಕೊಳ್ಳಲು ಶುದ್ಧ ಗಾಳಿ, ಅನ್ನ, ನೀರು ಅವಶ್ಯಕವಾಗಿದೆ ಎಂದರು. ಪೃಥಿವ್ಯಾಂ ತ್ರಿನತ್ನಾನಿ ಜಲಂ ಅನ್ನಂ ಸುಭಾಷಿತಂ ಮೂಡೈ ಪಾಷಾಣಖಂಡೇಶು ರತ್ನ ಸಂಜ್ಞೆ ವಿಧೀಯತೆ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ಮಾತದೆ. ಭೂಮಿ ಮೇಲೆ ರತ್ನಗಳು ಯಾವಪ್ಪ ಅಂದರೆ ಮೂರಂತ ಯಾವಂದರೆ ಅನ್ನ, ನೀರು ಮತ್ತು ಒಳ್ಳೆಯ ಮಾತುಗಳು. ಈ ಮೂರು ಇವಕ್ಕೆ ರತ್ನ ಅಂತ ಕರೆದಾರೆ. ಆದರೆ ನಾವು ತಿಳ್ಕೊಂಡ್ವಿ ಅಂದರೆ ಈ ರತ್ನದ ಹಾಳುಗಳಂತ ಸಿಗ್ತಾವಲ್ಲ ಕಲ್ಲುಗಳು, ಅವಕ್ಕೆ ರತ್ನ ನಾವು ತಿಳ್ಕೊಂಡಿದ್ದೇವೆ. ಆದರೆ ಮನುಷ್ಯ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥವು ನೀರು ಮತ್ತು ಅನ್ನ, ಅದರ ಅವಶ್ಯಕತೆ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇಂದಿನ ದಿನಮಾನದಲ್ಲಿ ಶುದ್ಧವಾದ ನೀರನ್ನು ಕುಡಿಯುವಂಥ ಅವಶ್ಯಕತೆ ಇರತಕ್ಕಂಥದ್ದು. ಯಾಕಂದರೆ ಜಲಮಾಲಿನ್ಯ, ವಾಯುಮಾಲಿನ್ಯ, ಪರಿಸರ ಮಾಲಿನ್ಯ ಆಗೋದ್ರಿಂದ ಅನೇಕ ರೋಗಗಳು ಮನುಷ್ಯನಿಗೆ ಬರ್ತಾಯಿದ್ದಾವೆ. ಆ ದೃಷ್ಟಿಯಲ್ಲಿ ಇವತ್ತು ಸರ್ಕಾರನ ಕೂಡ ನಾವು ಶುದ್ಧವಾಗಿರ್ತಕ್ಕಂಥ ಗಾಳಿಯನ್ನು ಸೇವನೆ ಮಾಡಬೇಕು, ಶುದ್ಧವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡಬೇಕು, ಶುದ್ಧವಾಗಿರ್ತಕ್ಕಂಥ ನೀರು ಕುಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಪುರಸಭೆ ವತಿಯಿಂದ ಹಾಲಟ್ಟಿಯಲ್ಲಿ ಒಂದು ಶುದ್ಧೀಕರಣ ಘಟಕವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಇದರ ಸದುಪಯೋಗವನ್ನು ಇಲ್ಲಿ ಜನ ಮಾಡಿಕೊಳ್ಬೇಕು. ಯಾಕಂದರೆ ಇವತ್ತು ನೀರಿನ ಅನುಕೂಲತೆ, 3 ವರ್ಷಗಳಿಂದ ಮಳೆ ಹೆಚ್ಚಾಗಿರೋದ್ರಿಂದ ಎಲ್ಲ ಕಡೆ ನಾವು ನೀರಿನ ಅನುಕೂಲತೆ ಕಾಣ್ತಾ ಇದ್ದೀವಿ. ಕೆಲವು ವರ್ಷಗಳ ಹಿಂದೆ ನೀರಿನ ಸಮಸ್ಯೆ ಭಾಳ ಇತ್ತು, ಮಳೆ ಯಾವಾಗ ಕಡಿಮೆ ಆಗ್ತದೆ ಆಗ ನೀರು ಸಮಸ್ಯೆ ಹೆಚ್ಚಾಗ್ತದೆ. ಈಗ ಕಳೆದ 3 ವರ್ಷಗಳಿಂದ ದೇವರ ಕೃಪೆಯಿಂದ ಇವತ್ತು ನಮ್ಮ ಭಾಗದೊಳಗೆ ನೀರಿವೆ, ಹೊಳೆಗಳು ತುಂಬಿದ್ದಾವೆ, ಹಾಳುಗಳು ಹರಿತಾ ಇದ್ದಾವೆ. ಇನ್ನೂ ಆದಷ್ಟೊಳಗೆ ದೇವರ ಕೃಪೆಯಿಂದ ನೀರಿನ ಅವಶ್ಯಕತೆ ಇವತ್ತು ಅವಶ್ಯಕತೆಯನ್ನು ದೇವರು ಏರಿಸಿದ್ದಾನೆ. ಜೊತೆಗೆ ಇವತ್ತು ನಾವು ಶುದ್ಧವಾಗಿರ್ತಕ್ಕಂಥ ನೀರನ್ನು ಕುಡಿಯೋ ಸಲುವಾಗಿ ಇವತ್ತೇನು ನಮ್ಮ ಕಾಮಗೌಡ ದಂಪತಿಗಳು ಈ ಹಾಲಟ್ಟಿಯೊಳಗೆ ಘಟಕವನ್ನು ಪ್ರಾರಂಭಿಸಿದ್ದಾರೆ. ಇದರ ಉಪಯೋಗವನ್ನು ಇಲ್ಲಿ ಜನ ಪಡ್ಕೊಳ್ಬೇಕು, ಸರಿಯಾಗಿ ನೀರನ್ನು ಬಳಸಬೇಕು. ಯಾಕಂದರೆ ನೀರನ್ನು ಭಾಳಷ್ಟು ಹಾಳು ಮಾಡಬಾರ್ದು. ಯಾಕಂದ್ರೆ ಯಾರು ಇಲ್ಲಿ ಯಾರು ಇಲ್ಲ, ರೊಕ್ಕ ಹಾಕಿ ರೊಕ್ಕ ಬರ್ತಾವೆ, ನೀವು ರೊಕ್ಕ ಹಾಕಲಿ ಬರೋಂಗಿಲ್ಲ. ಮತ್ತು ಕಾಂಚನ ಕಾರ್ಯಸಿದ್ಧಿ ಅಂತಾರಲ್ಲ, ಇದು ರೊಕ್ಕ ಹಾಕಿ ರೊಕ್ಕ ನೀರು ಬರ್ತಾವೆ. ಆದಷ್ಟೊಳಗೆ ನಾವು ಆ ನೀರನ್ನು ಹೆಚ್ಚು ಕೆಡಿಸಬಾರ್ದು, ನೀರನ್ನು ಮತ್ತು ಅನ್ನವನ್ನು ಕೆಡಿಸಬಾರ್ದು. ಸರಿಯಾಗಿ ನಾವು ಬಳಸಿದರೆ ಅದು ದೇವರು, ಜಲದೇವತೆ ಅಂತ ಕರೀತಾರೆ, ಅನ್ನ ದೇವರು ಅಂತ ಕರೀತಾರೆ. ಆದಷ್ಟೊಳಗೆ ಅವುಗಳನ್ನು ನಾವು ನೀರನ್ನು ಮತ್ತು ಅನ್ನವನ್ನು ಸರಿಯಾಗಿ ಬಳಸುವ ಮೂಲಕವಾಗಿ ದೇವರ ಕೃಪೆ ಪಾತ್ರರಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಮಾತನಾಡಿ, ಚಿಕ್ಕೋಡಿ ನಗರದ ಸರ್ವಾಂಗೀಣ ಅಭಿವೃದ್ಧಿ ಹಿತದೃಷ್ಟಿಯಿಂದ ಪ್ರತಿ ವಾರ್ಡ್ನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ, ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಕಲ್ಪಿಸುವುದರ ಜೊತೆಗೆ ಮೂಲಭೂತ ಸೌಲಭ್ಯ ಒದಗಿಸಲಾಗುತ್ತಿದೆ. ವಾರ್ಡ್ ನಂಬರ್ 13ರಲ್ಲಿ ಬರುವ ಹಾಲಟ್ಟಿ ಪ್ರದೇಶದ ಅಭಿವೃದ್ಧಿಗೆ ಪುರಸಭೆ ಸದಸ್ಯೆ ಶ್ರೀಮತಿ ರಂಜನಾ ಕಾಮಗೌಡ ದಂಪತಿ ವಿಶೇಷ ಕಾಳಜಿ ವಹಿಸಿ ವಾರ್ಡಿನ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಯತ್ನ ಮಾಡುತ್ತಿದ್ದಾರೆ ಎಂದರು. ವಾರ್ಡ್ ನಂಬರ್ 13ರಲ್ಲಿ ಇವತ್ತು 2 ಜಲ ಶುದ್ಧೀಕರಣ ಘಟಕಗಳನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಕಳೆದ 1 ವರ್ಷದಿಂದ ನಾವು ಅಧಿಕಾರ ಅವಧಿ ತೆಗೆದುಕೊಂಡ ನಂತರ ಚಿಕ್ಕೋಡಿ ಪಟ್ಟಣದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಈಗಾಗಲೇ ಚಾಲನೆ ಕೊಟ್ಟಿದ್ದು, ಸಾಕಷ್ಟು ಕಾರ್ಯಗಳು ಪ್ರಗತಿ ಹಂತದಲ್ಲಿವೆ ಅನ್ನೋ ಸಂತೋಷದ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ, ಇವತ್ತು ವಾರ್ಡ್ ನಂಬರ್ 13ರಲ್ಲಿ ವಿಶೇಷವಾಗಿ ಇವತ್ತು ಕಾಮಗೌಡ ದಂಪತಿಗಳ ಒಂದು ಪ್ರಯತ್ನದಿಂದ ಇವತ್ತು ಇಲ್ಲಿ 2 ಜಲಶುದ್ಧೀಕರಣ ಘಟಕಗಳು ಪ್ರಾರಂಭವಾಗಿವೆ. ವಿಶೇಷವಾಗಿ ಹೇಳಬೇಕಂದ್ರೆ ವಾರ್ಡ್ ನಂಬರ್ 13ರಲ್ಲಿ ವಿಶೇಷವಾಗಿ ಕಾಮಗೌಡ ದಂಪತಿಗಳು ಅತ್ಯಂತ ಶ್ರದ್ಧೆ ವಹಿಸಿ ಅತ್ಯಂತ ಕಾಳಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಪುರಸಭೆ ಅಧ್ಯಕ್ಷನಾಗಿ ಒಬ್ಬ ಅಂಥ ಸದಸ್ಯರ ಜೊತೆ ಕಾರ್ಯನಿರ್ವಹಿಸೋದು ಕೂಡ ನನ್ನದು ಭಾಗ್ಯ ಅಂತ ನಾನು ಅನ್ಕೋತಾ ಇದ್ದೀನಿ. ಅವರು ಈ ಕೋವಿಡ್ ವಿಷಯಗಳಲ್ಲಿ ಆಗಿರ್ಬೋದು, ಕೋವಿಡಲ್ಲಿ ಆದಂಥ ಸಹಾಯ ಇರ್ಬೋದು, ಅಥವಾ ಮುಂದುವರೆ ದಿನಮಾನಗಳಲ್ಲಿ ಮಾಡುತ್ತಿರುವ ಅಭಿವೃದ್ಧಿ ಕೆಲಸ ಹೀಗೆ ಮುಂದುವರಿಯಲಿ, ವಾರ್ಡ್ ನಂಬರ್ 13 ಜನರಿಗೆ ಅವರ ಸದುಪಯೋಗ ದೊರಕಲಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಜಲಶುದ್ಧೀಕರಣ ಘಟಕ ಅತ್ಯಂತ ಯೋಗ್ಯ ರೀತಿಯಲ್ಲಿ ಮುಂದುವರೆಕೊಂಡು ಹೋಗಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಈ ಸಂದರ್ಭದಲ್ಲಿ ದೂರಿನ ವಿಶ್ವನಾಥ ಕಾಮಗೌಡ, ಶ್ರೀಕಾಂತ್ ಚೆನ್ನವರ್, ಗಣಪತಿ ಕಾಂಬಳೆ, ಮಹಾದೇವ್ ಪೂಜಾರಿ, ಕಲ್ಲಪ್ಪ ಹಕಾರೆ, ಸಾಗರ್ ಬಿಸ್ಕೋಪ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ದಿನದಿಂದ ಶುದ್ಧ ನೀರಿನ ಕುಡಿಯುವ ನೀರನ್ನ ಬೇಕಂತ ಹೇಳಿ ಎಲ್ಲರದು ಬಹಳ ಅಭಿಪ್ರಾಯ ಇತ್ತು. ಕಾಕಾರು ಎಲ್ಲರೂ ಹೇಳಿದ್ರೆ ಆ ಪ್ರಕಾರ ನಾವು ಜಗಣ್ಣನ ಮುಂದೆ ಹೇಳಿದಾಗ ಅಣ್ಣ ಅವರು ನಮ್ಮ ವಾರ್ಡಿಗೆ 13ನೇ ವಾರ್ಡಿಗೆ 2 ಶುದ್ಧ ನೀರಿನ ಘಟಕಗಳನ್ನು ಅಲಾಟ್ ಮಾಡಿಕೊಟ್ರು, ಒಂದು ಹಾಲಟ್ಟಿಯಲ್ಲಿ ಮತ್ತೊಂದು ಡಬಲ್ ಪ್ಲಾಟ್ನಲ್ಲಿ. ಮತ್ತು ಅದೇ ರೀತಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾದರೂ ಎಲ್ಲರೂ ಸಹಕಾರ ಮಾಡಿದ್ರು. ನಮ್ಮ ಹಾಲಟ್ಟಿಯ ಜನರ ಪರವಾಗಿ ಎಲ್ಲರ ಪರವಾಗಿ ಅಧ್ಯಕ್ಷರಿಗೆ, ಜಗಣ್ಣ ಅವರಿಗೆ, ಎಲ್ಲರಿಗೂ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಬಹುದು.